ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕಮೆಕು ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬಿಂದಾಸಾಗಿದ್ದೀನಿ. ಸೊ ಇವತ್ತಿನ ರೆಸಿಪಿ ಆಲೂಗಡ್ಡೆ ಮತ್ತು ಹೆಸರುಕಾಳು, ಮೊಳಕೆ ಕಟ್ಟಿದ ಹೆಸರುಕಾಳು, ಗ್ರೀನ್ ಗ್ರಾಮ್ ಏನಿದೆ ಅದನ್ನು ಬಳಸ್ಕೊಂಡು ಮಾಡುವಂತಹ ಒಂದು ಡೆಲಿಷಿಯಸ್ ಆಗಿರೋ ಸಾಗುನ ಹೇಳ್ಕೊಡ್ತಾ ಇದ್ದೀನಿ. ಇದು ಚಪಾತಿ, ದೋಸೆ, ಪೂರಿಗಂತೂ ಸಖತ್ತಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಸೊ ಫಸ್ಟು ನಾನಿಲ್ಲಿ ಆಲೂಗಡ್ಡೆ ಮತ್ತು ಹೆಸರುಕಾಳನ್ನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ನಾನೊಂದು ಪ್ಯಾನ್ಗೆ 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಒಂದೊಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಏನಿದೆ ಅದು ಚಿಟ್ಕೊಟ್ಟಿದ ಮೇಲೆ ಒಂದು ಪಿಂಚಷ್ಟು ಹಿಂಗುನ ಹಾಕ್ಕೋತಾ ಇದ್ದೀನಿ. ಹಿಂಗು ಹಾಕೋದ್ರಿಂದ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಒಳ್ಳೆ ಘಮ ಕೊಡುತ್ತೆ, ಹಾಗೆ ಜೀರ್ಣಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ನಾನು ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಒಂದು ರೋಸ್ ಪಿಂಕ್ ಕಲರ್ ಬರೋವರೆಗೂ, ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ಈಗ ನಾನು 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 3-4 ಮೀಡಿಯಂ ಸೈಜ್ ಟೊಮೆಟೊನ ಹಾಕ್ತಾ ಇದ್ದೀನಿ. ಸೊ ನಾನಿಲ್ಲಿ ಬರೀ 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಈ ಕ್ವಾಂಟಿಟೀಲಿ ಹಾಕ್ತಿದ್ದೀನಿ. ಸೊ ನೀವು ರೇಷಿಯೋ ಬಂದುಬಿಟ್ಟು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ, ಯಾವ ಕ್ವಾಂಟಿಟೀಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಸೊ ಟೊಮೆಟೊ ಬೇಯ್ತಾ ಇರುತ್ತೆ. ಇನ್ ದ ಮೀನ್ ವೈಲ್ ಹುರಿದಿರ್ತಕ್ಕಂತಹ ಒಂದು ಹಿಡಿ ಕಡಲೆ ಬೀಜಕ್ಕೆ 1 ಸ್ಪೂನಷ್ಟು ಕಡಲೆಪಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು ಚಿಕ್ಕ ತೆಂಗಿನಕಾಯಿ ಸೈಜಲ್ಲಿ 1/2 ಚಿಪ್ ಹಾಕಿದ್ರೆ ಎಷ್ಟಾಗುತ್ತೆ, ಒಂದು 1/2 ಕಪ್ಪಷ್ಟು. ಸೊ ಅಷ್ಟು ಕೊಬ್ಬರಿ ತುರಿನ ನಾನಿಲ್ಲಿ ಸೇರಿಸ್ಕೊಂಡು ಮತ್ತೆ ಅದರ ಜೊತೆ ರುಬ್ಕೋತಾ ಇದ್ದೀನಿ. ಸೊ ಫಸ್ಟು ನಾನು ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಕೊಬ್ಬರಿ ತುರಿ ಏನಿದೆ ಇದ್ರದ್ದು ಡ್ರೈ ಪೌಡರ್ ಮಾಡಿಕೊಂಡು, ಆನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮಗೆ ಕೊಬ್ಬರಿ ಬಾಯಿಗೆ ಸಿಗೋದಾಗಲಿ ಅಥವಾ ಗಂಟಲಲ್ಲಿ ಸಿಕ್ಕಾಕ್ಕೊಳ್ಳೋದಾಗಲಿ ಈ ಥರ ಏನೂ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಾವು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನಿಲ್ಲಿ ಆಲ್ರೆಡಿ ನೀವು ನೋಡ್ತಿರ್ಬೋದು ರೈಟ್ ಸೈಡಲ್ಲಿ. ಸೊ ಆ ಒಂದು ಪೌಡರ್ಗೆ ವಾಟರ್ನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಪೇಸ್ಟ್ ರೆಡಿ ಆಗಿದೆ. ಸೊ ಇನ್ ದ ಮೀನ್ ವೈಲ್ ನೀವು ಚೆಕ್ ಮಾಡ್ಬೋದು, ಇಲ್ಲಿ ಟೊಮೆಟೊ ಕೂಡ ಆಲ್ರೆಡಿ ಬೆಂದಿದೆ. ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊ ನೋಡ್ಕೊಂಡು ಹಾಕಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ 1/2 ಸ್ಪೂನಷ್ಟು ಅರಿಶಿನ ಪುಡಿನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸೊ ಮಾಡೋದಕ್ಕೆ ತುಂಬ ಸಿಂಪಲ್ ಆಗಿರೋಂತಹ ರೆಸಿಪಿ ಇದು, ಒಂದು 15-20 ನಿಮಿಷದಲ್ಲೇ ಮಾಡ್ಬೋದು, ಅಷ್ಟೇ ಡೆಲಿಷಿಯಸ್ ಆಗಿ ಕೂಡ ಇರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಈಗ ನಾವು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಕೊಬ್ಬರಿ ತುರಿ ಪೇಸ್ಟ್, ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸೊ ಹಾಗೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ನ ಕೂಡ ಅದಕ್ಕೊಂಚೂರು ನೀರು ಸೇರಿಸ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ನಾವು ಕಡಲೆಪಪ್ಪು ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿನೇ ಬರುತ್ತೆ. ಸೊ ನೀರು ಸ್ವಲ್ಪ ಹಾಕ್ಕೋಬೋದು. ಸೊ ನಾನು ಫಸ್ಟೇ ಹೇಳ್ದಂಗೆ ಆಲೂಗಡ್ಡಿನ ಇಲ್ಲಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇದನ್ನೊಂದು ಸತಿ ತಿರುಗಿಸ್ಕೊಂಡು ಒಂದು 3-4 ವಿಸಿಲ್ ಬಂದಿರುವಂತಹ ಹೆಸರುಕಾಳನ್ನ ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಹೆಸರುಕಾಳಂತೂ ಒಂಥರ ಬೂನ್ ಅಂತಲೇ ಹೇಳ್ಬೋದು. ಸೊ ಹಾಗೆ ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬರೀ ಹಸಿ ಮೊಳಕೆ ಕಾಳು ತಿಂದು ಬೋರ್ ಆಗಿದ್ರೆ ಈ ರೆಸಿಪಿನ ಒಂದ್ಸತಿ ಖಂಡಿತ ಟ್ರೈ ಮಾಡಿ. ಅಷ್ಟೇ, ಈಗ ಇದನ್ನು ಒಂದು ಕುದಿ ಬರೋವರೆಗೂ ಬಿಟ್ಟರೆ ನಮ್ಮ ಆಲೂಗಡ್ಡೆ ಮತ್ತು ಹೆಸರುಕಾಳು ಸಾಗು ಸವಿಯಲು ಸಿದ್ಧ. ಸೊ ಟಿ ವಿ ಸ್ಟೈಲಲ್ಲಿ ಹೇಳ್ತಾ ಇದ್ದೀನಿ, ಸವಿಯಲು ಸಿದ್ಧ ಅಂತ. ಸೊ ಅಷ್ಟೇ ಕಣ್ರಿ, ನಾನಿಲ್ಲಿ ಈಗ ಸರ್ವ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಹೋಗೋಕ್ಕೆ ಮುಂಚೆ ನೀವಿನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ಹೋಗೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ನಾವು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಅದರ ನೋಟಿಫಿಕೇಷನ್ ಬರುತ್ತೆ. ಸೊ ಬಿ ಎ ಪಾರ್ಟ್ ಆಫ್ ಚಿಕ್ಕಮಿಕು ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.